ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರು ನಿನ್ನೆ ರಾತ್ರಿ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಬಿಜೆಪಿ ಗೋಕಾಕ್ ನಗರ ಘಟಕದ ಹಾಗೂ ಗ್ರಾಮೀಣ ಘಟಕದ ಎಲ್ಲಾ ಕಾರ್ಯಕರ್ತರು ಎಂದು ಗೋಕಾಕ್ ನಗರದ ಬಾಲಚಂದ್ರ ಜಾರಕಿಹೊಳಿ ಅವರ ಕಚೇರಿಯಲ್ಲಿ ಸುರೇಶ್ ಅಂಗಡಿ ಅವರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಪಾಟೀಲ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಇದೇ ವೇಳೆ ಯಾಕಂದ್ರೆ ಇವತ್ತು ರೈಲ್ವೆ ಮಿನಿಸ್ಟರ್ ಆದ ನಂತರ ಹಲವಾರು ಹೊಸ ಟ್ರೈನ್ ಗಳನ್ನು ಬಿಟ್ರು ರಾತ್ರಿ ಬೆಳಗಾವಿಯಿಂದ 9 ಗಂಟೆಗೆ ಒಂದು ಟ್ರೈನ್ ಹೋಗಿತ್ತು ಅದಕ್ಕೆ ಹೆಸರ ಸುರೇಶ್ ಅಂಗಡಿ ಟ್ರೈನ್ ಅಂತ ಇಟ್ಬಿಟ್ರು ಜನ ಇಟ್ರದನ್ನ ಅವರು ಇಟ್ಕೊಳ್ಳಿಲ್ಲ ಅದನ್ನ ಜನನ ಸುರೇಶ್ ಅಂಗಡಿ ಟ್ರೈನ್ ಅಂದ್ರೆ ಮುಂದೆ ಬೆಳಗಾವಿ ಮತ್ತು ಕಿತ್ತೂರು ಮಾರ್ಗವಾಗಿ ಒಂದು ಟ್ರೈನ್ 950 ಕೋಟಿ ರೂಪಾಯಿ ಮೈನ್ ಅಪ್ರೂವಲ್ ತಗೊಂಡು ಸೆಂಟ್ರಲ್ ಗವರ್ಮೆಂಟ್ ಸ್ಯಾಂಕ್ಷನ್ ಮಾಡಿದ್ರು ಅಂತ ಪುಣ್ಯಾತ್ಮ ಇವತ್ತಿಗೆ ನಮ್ಮ ಮುಂದೆ ಇಲ್ಲ ಯಾಕಂದ್ರೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಸುರೇಶ್ ಅಂಗಡಿ ಅವರು ಹೆಂಗಿದ್ದಾರೆ ಅಂದ್ರೆ ಕಾಸವನ ಅಣ್ಣ ತಮ್ಮನಂಗ ಅವರ ಅಷ್ಟ ಅನೋಣ್ಯವಾಗಿದ್ರು ಅವರು ದಿನಾಲು ಫೋನಲ್ಲಿ ಮಾತಾಡ್ಕೊಂತ ಇದನ್ನ ಮಾಡ್ಕೊಂತ ಇಡಿ ಕ್ಷೇತ್ರ ಸಮಸ್ಯೆನ ಕೇಳ್ಕೊಂತ ಅಂತ ಒಂದು ಸಂದರ್ಭದೊಳಗೆ ಇವತ್ತು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಅವರು ಯಾಕಂದ್ರೆ 1997 ರೊಳಗೆ ಭಾರತೀಯ ಜನತಾ ಪಾರ್ಟಿ ಕೆಲಸಕ್ಕೆ ಸೇರ್ಕೊಂಡ್ರು ಅವರು 2000ನೇ ಇಸ್ವಾಗ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದರು ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆದಂತ ಸಂದರ್ಭದೊಳಗೆ ಪಾರ್ಟಿ ಅವರು ಟಿಕೆಟ್ ಕೊಡ್ತು ಪ್ರಥಮ ಇದರೊಳಗೆ 2004 ರೊಳಗೆ ಗೆದ್ದರು ಅವರು ನಾಲ್ಕು ಬಾರಿ ಸಂಸದರಾದರು ಈ ಮನ್ನಿ ಸರ ನಿಮಗೆ ಹೇಳಬೇಕಂದ್ರೆ ಅವರಿಗೆ ಇಲೆಕ್ಷನ್ ಮಾಡಿದಂಗ ಅನಿಸಿಲ್ಲ ಅಂತ ಹೇಳ್ತಿದ್ರು ಅವರು 2019 ರ ಚುನಾವಣೆಯೊಳಗೆ ನನಗೆ ಇಲೆಕ್ಷನ್ ಮಾಡಿದಂಗ ಆಗಿಲ್ಲ ಒನ್ ಟೈಪ್ ಇದಾತು ಮತ್ತೆ ಗೋಕಾಕ್ನ ನನಗೆ ಹೆಚ್ಚಿನ ಲೀಡ್ ಬಂತಂದ್ರು ಅವರು ಯಾಕಂದ್ರೆ ಅವಾಗ ಟೋಟಲ್ 395,000 ಮತಗಳ ಅಂತರದಿಂದ ಗೆದ್ದರು ಅವರು ನಮ್ಮ ರಾಜ್ಯದಾಗ ಎರಡನೇ ಐತಿ ದೊಡ್ಡ ಗೆಲುವರು ಇವತ್ತು ಅವರು ನಮ್ಮೊಂದಿಗೆ ಇಲ್ಲ ನಮಗೆ ಅಪಾರ ನೋವನಾಗೈತಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾವೆಲ್ಲರೂ ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡೋಣ ಅಂತ ಹೇಳಿ ಮೌನವನ್ನು ಪ್ರಾರಂಭ ಮಾಡೋಣ ಚಂದ್ರನ ಜಾರಕಿಹೊಳಿ ಅವರನ್ನ ಫೋನ್ ಕರೆ ಮಾಡಿದಾಗ ಹೌದು ನಾನು ಟಿವಿಯಲ್ಲಿ ಸುದ್ದಿ ನೋಡಿದ್ದು ನನಗೂ ಆಘಾತ ಆಯಿತು ಶಾಕ್ ಆಯಿತು ಎರಡು ದಿವಸದ ಹಿಂದೆ ನಾನು ಅವ್ರ ಜೊತೆ ಅವರ ಆರೋಗ್ಯವನ್ನು ಫೋನಲ್ಲಿ ವಿಚಾರ ಮಾಡಿದೆ ಆರಾಮಿದ್ದರು ಹೀಗಾಗಿ ನನಗೂ ದುಃಖ ಆಗಿದೆ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು ಬಾಲಚಂದ್ರ ಜಾರಕಿಹೊಳಿ ಅವರು ಹಾಗೂ ಸುರೇಶ್ ಅಂಗಡಿ ಅವ್ರ ಸಂಬಂಧ ಹೇಗಿತ್ತಂದ್ರೆ ಒಂದು ಅಣ್ಣ ತಮ್ಮನಂಥ ಒಂದು ಸಹೋದರ ಸಂಬಂಧ ಅವ್ರ ಹತ್ರ ಇತ್ತು ದಿನಾಲೂ ಫೋನಲ್ಲಿ ಮಾತಾಡ್ತಾ ಇದ್ದರು ಅವರು ಅಂಥ ಒಂದು ಸಂಬಂಧ ಇವತ್ತು ಕಳಿಸಿ ಹೋಗಿದೆ ಇವತ್ತು ಸುರೇಶ್ ಅಂಗಡಿ ಅವರು ಅರ್ಭಾವಿ ಮತಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಎಲ್ಲ ಮತಕ್ಷೇತ್ರದಾಗೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ನಮ್ಮ ಜೊತೆ ಇರಬೇಕಾಗಿತ್ತು ಆ ದೇವರು ಇವತ್ತು ಜನರ ಜೊತೆ ಬಿಟ್ಟಿಲ್ಲ ಆದ ಕಾರಣ ಸುರೇಶ್ ಅಂಗಡಿ ಅವರು ಅವರ ಆದರ್ಶಗಳನ್ನ ಇಟ್ಕೊಂಡು ನಾವೆಲ್ಲ ಹೋಗ್ತು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಬ್ಯೂರೋ ರಿಪೋರ್ಟ್ ಉಮೇಶ್ ನಂದಗಾಂವ್ S9 TV ಗೋಕಾಕ್